ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಯೋಜನೆಯ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ಹನ್ನೆರಡು ಕೋಟಿ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ಹದಿನೈದನೇ ಕಂತಿನ ಹೊಸ ಬದಲಾವಣೆ ತಂದ ಸರ್ಕಾರ ಇಂದಿನ ನಮ್ಮ ವಿಡಿಯೋದಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಹೊಸ ಹೊಸ ಯೋಜನೆಗಳ ಬಗ್ಗೆ ತಿಳಿಯೋಣ ಸರ್ಕಾರ ರೈತರಿಗಾಗಿ ಹಲವು ರೀತಿಯ ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇರುತ್ತೆ ಪಿಎಂ ಕಿಸಾನ್ ಯೋಜನೆಯಡಿ ಸರ್ಕಾರ ಹಲವು ಸೌಲಭ್ಯಗಳನ್ನ ಇದೆ ಈ ಯೋಜನೆಯಡಿ ವಾರ್ಷಿಕ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳನ್ನ ರೈತರಿಗೆ ನೀಡುತ್ತಿದ್ದು ಇಲ್ಲಿಯವರೆಗೆ ಹದಿನಾಲ್ಕು ಕಂತುಗಳು ಪೂರ್ಣಗೊಂಡಿದೆ ಹದಿನೈದನೇ ಕಂತಿನಿಂದ ಸರ್ಕಾರ ಹೊಸ ನವೀಕರಣ ಮಾಡಲು ಮುಂದಾಗಿದ್ದು ಏನೆಲ್ಲ ಬದಲಾಗಲಿದೆ ಎನ್ನುವುದರ ಕುರಿತಾದ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಶೀಘ್ರದಲ್ಲೇ ಮೋದಿ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದ ರೈತರಿಗೆ ಶೀಘ್ರದಲ್ಲೇ ಮೋದಿ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದ ಜನರಿಗೆ ಇತ್ತೀಚಿನ ನವೀಕರಣಗಳನ್ನು ನೀಡಲಿದೆ ಈ ಯೋಜನೆಯ ಮುಂದಿನ ಅಂದರೆ ಹದಿನೈದನೇ ಕಂತನ್ನು ಯಾವುದೇ ದಿನ ಕಳುಹಿಸುವ ದಿನಾಂಕವನ್ನ ಸರ್ಕಾರ ಹೇಳಬಹುದು ಅಂತ ನಂಬಲಾಗಿದೆ ಕಳೆದ ತಿಂಗಳು ಜುಲೈ ಅಂತ್ಯಕ್ಕೆ ರೈತರ ಖಾತೆಗೆ ಹದಿನಾಲ್ಕನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗಿದ್ದು ನಂತರ ಮುಂದಿನ ಕಂತಿನ ಬಗ್ಗೆ ಚರ್ಚೆ ಆರಂಭ ಆಗಿದೆ ಮುಂದಿನ ಕಂತಿನ ಬಗ್ಗೆ ಸರ್ಕಾರ ಶೀಘ್ರದಲ್ಲೇ ಒಳ್ಳೆ ಸುದ್ದಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಸರ್ಕಾರ ಇನ್ನೂ ತನಕ ಅಧಿಕೃತವಾಗಿ ಏನನ್ನೂ ಹೇಳದಿದ್ರೂ ಕೂಡ ಈ ದೊಡ್ಡ ಹಕ್ಕು ಸುದ್ದಿಯಲ್ಲಿದೆ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯೊಂದಿಗೆ ಸಹಾಯ ಸಂಬಂಧ ಹೊಂದಿದ್ದೀರಿ ಮುಂದಿನ ಕಂತಿನ ಲಾಭವನ್ನು ನೀವು ಬಯಸಿದ್ರೆ ಮೊದಲು ಕೆಲವು ಪ್ರಮುಖ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಗತ್ಯ ಕೆಲಸ ಮಾಡದೇ ಇದ್ರೆ ಕಂತಿನ ಹಣವು ಸಿಕ್ಕಿ ಹಾಕಿಕೊಳ್ಳುತ್ತೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಜನರಿಗೆ ವರದಾನ ಆಗಿದೆ ಹದಿನಾಲ್ಕು ಕಂತುಗಳ ಎರಡು ಸಾವಿರ ರೂಪಾಯಿಗಳ ಲಾಭವನ್ನ ಮೋದಿ ಸರ್ಕಾರ ನೀಡಿದೆ ವರದಿಯೊಂದರ ಪ್ರಕಾರ ಸುಮಾರು ಹನ್ನೆರಡು ಕೋಟಿ ರೈತರು ಜನಕಲ್ಯಾಣ ಯೋಜನೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ಸರ್ಕಾರವು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ತಲಾ ಎರಡು ಸಾವಿರದಂತೆ ಮೂರು ಕಂತುಗಳಲ್ಲಿ ಬಿಡುಗಡೆ ಮಾಡುತ್ತೆ ಪ್ರತಿ ಕಂತಿನ ಮಧ್ಯಂತರವು ನಾಲ್ಕು ತಿಂಗಳುಗಳು ಈ ಮುಂದಿನ ಕಂತು ನವೆಂಬರ್ ಮೊದಲ ವಾರದಲ್ಲಿ ಬರಲಿದೆ ಎನ್ನಲಾಗುತ್ತಿದ್ದು ಅಧಿಕೃತವಾಗಿ ಘೋಷಣೆಯಾಗಿಲ್ಲ ರೈತರ ಆರ್ಥಿಕವಾಗಿ ಸಬಲರನ್ನಾಗಿಸಲು ಈ ಯೋಜನೆಯನ್ನ ಪ್ರಾರಂಭಿಸಿದೆ ಅದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ ನೀವು ಶೀಘ್ರದಲ್ಲೇ ಕೆಲವು ಪ್ರಮುಖ ಕೆಲಸಗಳನ್ನ ಮಾಡಬೇಕು ಇಲ್ಲದಿದ್ರೆ ಕಂತಿನ ಹಣವು ಸಿಕ್ಕಾಕೊಳ್ಳುತ್ತೆ ನೀವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯೊಂದಿಗೆ ಸಂಬಂಧ ಹೊಂದಿದ್ರೆ ಮತ್ತು ಮುಂದಿನ ಕಂತಿನ ಲಾಭವನ್ನು ಪಡೆಯಲು ಬಯಸಿದ್ರೆ ನೀವು ತಕ್ಷಣ ಇ ಕೆ ವೈಸಿಯನ್ನ ಪಡೆಯಬಹುದು ಇದಲ್ಲದೆ ನೀವು ಭೂ ಪರಿಶೀಲನೆಯ ಕೆಲಸವನ್ನ ಸಹ ಮಾಡಬೇಕಾಗಿದೆ ನೀವು ಇದನ್ನ ಮಾಡದಿದ್ರೆ ನಿಮ್ಮ ಕಂತುಗಳು ಮಧ್ಯದಲ್ಲಿ ಸ್ಥಗಿತಗೊಳ್ಳುತ್ತೆ ಅದಕ್ಕಾಗಿಯೇ ನೀವು ಸಾರ್ವಜನಿಕ ಸೌಲಭ್ಯ ಕೇಂದ್ರವನ್ನ ತಲುಪುವುದು ಮತ್ತು ಪ್ರಮುಖ ಕೆಲಸಗಳನ್ನ ಮಾಡುವುದು ಮುಖ್ಯವಾಗಿದೆ ಸೊ ಫ್ರೆಂಡ್ಸ್ ನೋಡಿದಲ್ವಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಮತ್ತೆ ಕಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬಹುದು